ಬನ್ನಿ ಇದೀಗ ಸುದ್ದಿ ವಿಶ್ಲೇಷಣೆಯಲ್ಲಿ ವಿವರವಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇಂದು ಬೆಳ್ಳಂಬೆಳಗ್ಗೆ 4 ಗಂಟೆ ಸುಮಾರಿಗೆ ಮಂಗಳೂರು ಪೊಲೀಸರು ಖೈದಿಗಳಿಗೆ ಜೊತೆಗೆ ಜೈಲಿನಲ್ಲಿ ಅಕ್ರಮವಾಗಿ ಖೈದಿಗಳಿಗೆ ಅವರಿಗೆ ಅವಶ್ಯಕವಿದ್ದಂತಹ ಸಾಮಾನುಗಳನ್ನ ಸಾಮಗ್ರಿಗಳನ್ನ ಸಪ್ಲೈ ಮಾಡ್ತಾ ಇದ್ದಂತವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹೌದು, ಬೆಳ್ಳಂಬೆಳಗ್ಗೆ ಜೈಲಿನ ಮೇಲೆ ರೈಡ್ ಮಾಡಿದಂತಹ ಪೊಲೀಸರು ಆ ಜೈಲಿನಿಂದ ಡ್ರಗ್ಸ್, ಗಾಂಜಾ, ಮೊಬೈಲ್, ಕತ್ತರಿ ಹೀಗೆ ಸಾಕಷ್ಟು ಶಾಕಿಂಗ್ ಸಾಮಗ್ರಿಗಳನ್ನ ಹೊರತೆಗೆದಿದ್ದಾರೆ. ಅಲ್ಲದೆ ಕಮಿಷನರ್ ಅವರು ಈ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಆದೇಶ ಸಹ ಕೊಟ್ಟಿದ್ದಾರೆ. ಈ ಎಲ್ಲ ಸಾಮಗ್ರಿಗಳು ಜೈಲಿನ ಒಳಕ್ಕೆ ಹೋಗಿದ್ದು ಹೇಗೆ, ಇದಕ್ಕೆ ಅವರು ಎಷ್ಟು ಪೇ ಮಾಡ್ತಾ ಇದ್ರು, ಯಾರೆಲ್ಲ ಇದನ್ನ ಬಳಸ್ತಾ ಇದ್ರು, ಈ ಹಿಂದೆ ಯಾರ ಕೈವಾಡ ಇದೆ, ಈ ಎಲ್ಲ ವಿಚಾರ ಬಗ್ಗೆ ತನಿಖೆನ ನಡೆಸಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. 150 ಪೊಲೀಸರಿಂದ ಮಂಗಳೂರು ಜೈಲಿನ ಮೇಲೆ ದಾಳಿ, ಜೈಲಿನಲ್ಲಿ ಶಾಕಿಂಗ್ ವಸ್ತುಗಳು ಪತ್ತೆ, ಜೈಲಿನಲ್ಲಿ ಖೈದಿಗಳಿಗೆ ಸಿಗ್ತಾ ಇದೆ ಗಾಂಜಾ, ಡ್ರಗ್ಸ್. ಬೆಳ್ಳಂಬೆಳಗ್ಗೆ 150 ಪೊಲೀಸರಿಂದ ಮಂಗಳೂರು ಜೈಲ್ ಮೇಲೆ ದಾಳಿ ನಡೆಸಲಾಗಿದೆ. ಗಾಂಜಾ, ಡ್ರಗ್ಸ್, ಮೊಬೈಲ್ಸ್ಗಳು ಅಲ್ಲಿ ಪತ್ತೆಯಾಗಿವೆ. ಮಂಗಳೂರಿನ ಜೈಲಿನ ಮೇಲೆ ಮಂಗಳೂರು ಪೊಲೀಸರು ಮುಂಜಾನೆ 4 ಗಂಟೆಗೆ ದಾಳಿಯನ್ನು ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಏಕಕಾಲದಲ್ಲಿ ಒಟ್ಟು 150 ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದು ಗಾಂಜಾ, ಡ್ರಗ್ಸ್, ಮೊಬೈಲ್ ಫೋನ್ಗಳನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಡ್ರಗ್ಸ್, ಗಾಂಜಾ ಪತ್ತೆಯ ಹಿನ್ನೆಲೆ ತನಿಖೆಗೆ ಕಮಿಷನರ್ ಅವರು ಆದೇಶ ಸಹ ಹೊರಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಪೊಲೀಸರು ಮಂಗಳೂರು ಜೈಲಿನ ಮೇಲೆ ದಾಳಿ ನಡೆಸಿದಾಗ ಶಾಕಿಂಗ್ ವಸ್ತುಗಳೆಲ್ಲ ಆಚೆ ಬಂದಿವೆ. ಹಲವಾರು ಅನುಮಾನಾಸ್ಪದ ರೀತಿಯಲ್ಲಿ ಈ ಗಾಂಜಾ, ಡ್ರಗ್ಸ್ ಮತ್ತು ಮೊಬೈಲ್ಗಳು, ಕತ್ತರಿಗಳು ಹೀಗೆ ಕೆಲವೊಂದಿಷ್ಟು ಹರಿತಾದ ವಸ್ತುಗಳು ಕೂಡ ಅಲ್ಲಿ ಲಭ್ಯವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮೊಬೈಲ್ ಫೋನ್ಗಳ ಜೊತೆಗೆ ಬೇರೆ ಬೇರೆ ಡಿವೈಸ್ಗಳು ಪತ್ತೆಯಾಗಿವೆ. ಮಂಗಳೂರು ಪೊಲೀಸರು ಏಕಾಏಕಿ ಮಂಗಳೂರು ಜೈಲಿನ ಮೇಲೆ ದಾಳಿಯನ್ನ ಮಾಡಿದ್ದು ಈ ಎಲ್ಲ ವಸ್ತುಗಳು ಪತ್ತೆಯಾಗಿದೆ. ಜೊತೆಗೆ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲೆಲ್ಲ ನಡೀತಾ ಇದ್ದಂತಹ ಅಕ್ರಮಗಳು ಬಯಲಾಗಿದೆ. ದಾಳಿ ವೇಳೆ 25 ಮೊಬೈಲ್ಗಳು, 1 ಬ್ಲೂಟೂತ್ ಡಿವೈಸ್, 5 ಇಯರ್ಫೋನ್ಸ್, 1 ಪೆನ್ ಡ್ರೈವ್, 5 ಚಾರ್ಜರ್ಗಳು, 1 ಕತ್ತರಿ ಸೇರಿದಂತೆ ವಿವಿಧ ವಸ್ತುಗಳು ಸಿಕ್ಕಿದ್ದು ಪೊಲೀಸರು ಆ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಜೈಲು ಖೈದಿಗಳ ಜೊತೆಗಿದ್ದ ಗಾಂಜಾ ಮತ್ತು ಡ್ರಗ್ಸ್ ಪ್ಯಾಕೆಟ್ಗಳನ್ನು ಕೂಡ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸುಮಾರು 4 ಗಂಟೆ ವೇಳೆಗೆ ಜೈಲಿನ ಮೇಲೆ ಏಕಕಾಲದಲ್ಲಿ 150 ಅಧಿಕ ಪೊಲೀಸರು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಡ್ರಗ್ಸ್, ಗಾಂಜಾ ಮತ್ತು ಪತ್ತೆ ಹಿನ್ನೆಲೆಯಲ್ಲಿ ತನಿಖೆಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ರವರು ಆದೇಶವನ್ನ ಹೊರಡಿಸಿದ್ದಾರೆ.